ಮೊದಲಂತರ ಕನ್ನಡ ಕಸ್ತೂರಿಗೆ ಮತ್ತೆ ಸ್ವಾಗತ. ಸರ್ಕಾರಿ ಶಾಲೆ ಅಂದ್ರೆ ನಿರ್ಲಕ್ಷ್ಯ, ಅದರಲ್ಲೂ ಗಣಿತ ಕಲಿಕೆ ಅಂದ್ರೆ ಹಳ್ಳಿಗಾಡಿನ ಮಕ್ಕಳಿಗೆ ಕಬ್ಬಿಣದ ಕಡಲೆಯೇ ಸರಿ. ಹೀಗಿರುವಾಗ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಹೊಂದಿರುವ ಶಿಕ್ಷಕರೊಬ್ಬರು ಸುಲಭ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಒಂದು ಆಪ್ ಕಂಡುಹಿಡಿದು ಮಕ್ಕಳಿಗೆ ಕಲಿಕೆ ಸುಲಭವಾಗಲು ದಾರಿದೀಪವಾಗಿದ್ದಾರೆ. ಈ ಶಿಕ್ಷಕರಿಗೆ ಪ್ರಧಾನಿ ಮೋದಿ ಬೆನ್ನು ತಟ್ಟಿದ್ದು ಒಂದು ಕಡೆಯಾದರೆ ಅಂತಾರಾಷ್ಟ್ರೀಯ ಗರಿ ಕೂಡ ಮುಡಿಗೇರುವಂತಾಗಿದೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. गुरु साक्षात परब्रह्म तस्मै श्री गुरवे नमः. तर ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು, ಇಲಾಖೆಗೋಸ್ಕರ ಏನಾದರೂ ಮಾಡಬೇಕು. ಸಮರಿಗೋತ ನಿಮ್ಮಲ್ಲಿ ಥಾಮಶ್ರೇಬೇಕು ನಮ್ಮೆಲ್ಲರ ಬಾಳದಾರಿಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಕಲಿಸಿದ ಗುರುಗಳು ಭವಿಷ್ಯದ ಕುಡಿಗಳ ಮಾರ್ಗದರ್ಶಕರೆಂದರೇ ತಪ್ಪಾಗಲಾರದು. ಆಧುನಿಕತೆಯ ಸ್ಪರ್ಧೆಯಲ್ಲಿ ಖಾಸಗಿತನವೇ ಮೇಲಾಗಿ ಸರ್ಕಾರಿ ಶಾಲೆಗಳು ನಿರ್ಲಕ್ಷ್ಯಗೊಳಗಾಗ್ತಿವೆ. ಇದರ ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲದ ಶಿಕ್ಷಕ ಡಾಕ್ಟರ್ ಎಂ ಶಿವಕುಮಾರ್ ಅವರ ಸುಲಭೋಪಾಯದ ಗಣಿತ ಕಲಿಕೆಯ ಮಾರ್ಗದರ್ಶನ ಹಳ್ಳಿಗಾಡಿನ ಅದರಲ್ಲೂ ಬಡ ಮಕ್ಕಳಿಗೆ ದಾರಿದೀಪವಾಗಿದೆ. ಹಲವು ವರ್ಷಗಳಿಂದ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿರುವ ಶಿವಕುಮಾರ್ ಮಕ್ಕಳು ಈ ತಂತ್ರಜ್ಞಾನಕ್ಕೆ ದಾಸರಾಗ್ತಾ ಇರೋದನ್ನ ಅರಿತು ಆಟವಾಡುತ್ತಾ ಗಣಿತ ಕಲಿಕೆಯ ತಂತ್ರಜ್ಞಾನವನ್ನ ರೂಪಿಸಿದ್ರು. ಇದಕ್ಕಾಗಿ ಎಸ್ಎಸ್ಎಲ್ಸಿ ಪಾಸಿಂಗ್ ಪ್ಯಾಕೇಜ್ ಮ್ಯಾಟ್ಸ್, ಎಂಟರ್ ಆಕ್ಷನ್ ಕ್ವಿಜ್ ಹಾಗೂ ಬೇಸಿಕ್ ಮೊಬೈಲ್ ಅಪ್ಲಿಕೇಶನ್ಗಳನ್ನ ಅಭಿವೃದ್ಧಿಪಡಿಸಿದ್ರು. ಜೊತೆಗೆ ಯೂಟ್ಯೂಬ್ ಚಾನೆಲ್ ಮಾಡಿ ಕನ್ನಡದ ಮಕ್ಕಳಿಗಾಗಿ ಕನ್ನಡದಲ್ಲೇ ಗಣಿತ ಬೋಧನೆ ಮಾಡಿ ಮಕ್ಕಳ ಸುಲಭ ಕಲಿಕೆಗೆ ಮಾರ್ಗದರ್ಶಕರಾಗಿದ್ದಾರೆ. ಇದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರೀಯ ಅತ್ಯುನ್ನತ ಶಿಕ್ಷಕರ ಪ್ರಶಸ್ತಿಯನ್ನ ಪಡೆಯುವಂತಾಯಿತು. ಕಳೆದ 2018ರಲ್ಲಿ ರಾಷ್ಟ್ರೀಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡ್ತು. ಅದರಲ್ಲಿ ಏನಪ್ಪ ಅಂದರೆ ನಾನು ಕಳೆದ ವರ್ಷ ಅಂದರೆ ಆ ವರ್ಷದಲ್ಲಿ 3 ಆ್ಯಪ್ಸನ್ನು ಡೆವಲಪ್ ಮಾಡಿದೆ ಮತ್ತು ಈ ಕಂಟೆಂಟಲ್ಲಿ ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಅದರಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿ ಗಣಿತವನ್ನು ಸುಲಭೀಕರಿಸಿ ನಾವು ಅದನ್ನು ಮಾಡಿದ್ವಿ. ಅದಕ್ಕೋಸ್ಕರ ನಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಪ್ರಧಾನಮಂತ್ರಿಗಳು ಸಹ ನಮಗೆ ವಿಶೇಷವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಅದಾದಮೇಲೆ ಈ ಕಂಟೆಂಟ್ ಇದರಲ್ಲಿ ನಾನು ತುಂಬಾ ನನ್ನನ್ನು ನಾನು ತೊಡಗಿಸ್ಕೊಂಡೆ. ತೊಡಗಿಸ್ಕೊಂಡಾಗ ಈ ವರ್ಷದಲ್ಲಿ ಏನು ಮಾಡಿದ್ರು, ಪುದುಚೇರಿಯವರು ಯೂನಿವರ್ಸಲ್ ಟೀಚರ್ ಅಕಾಡೆಮಿ ಇಂಟರ್ನ್ಯಾಷನಲ್ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ರು. ಇದರ ನಡುವೆ ಪುದುಚೇರಿಯ ಯೂನಿವರ್ಸಲ್ ಟೀಚರ್ ಅಕಾಡೆಮಿ ಇಂಟರ್ನ್ಯಾಷನಲ್ ಎಜುಕೇಷನ್ ಇ ಕಂಟೆಂಟ್ ಫೆಸ್ಟಿವಲ್ 2020 ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಶಿಕ್ಷಕರಿಗಾಗಿ 4 ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಈ ಸ್ಪರ್ಧೆಗೆ ವಿಶ್ವದಾದ್ಯಂತ 958 ಜನ ಶಿಕ್ಷಕರು ಭಾಗವಹಿಸಿದ್ರು. ಇಲ್ಲಿ ಶಿಕ್ಷಕ ಶಿವಕುಮಾರ್ ಭಾಗವಹಿಸಿ ಬೆಸ್ಟ್ ಎಜುಕೇಷನಲ್ ವಿಡಿಯೋ ಗ್ಲೋಬಲ್ ಅವಾರ್ಡ್ ಮತ್ತು ಬೆಸ್ಟ್ ಎಜುಕೇಷನಲ್ ಪೋಸ್ಟರ್ ಅವಾರ್ಡ್ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ. ಆ ಮೂಲಕ ಜಿಲ್ಲೆ ಹಾಗೂ ರಾಜ್ಯದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಪುದುಚೇರಿಯ ಗ್ಲೋಬಲ್ ಅಕಾಡೆಮಿ ಫಾರ್ ಟೀಚರ್ ಈ ಅಕಾಡೆಮಿಯಿಂದ ಬಂದಂತಹ ಒಂದು ಗ್ಲೋಬಲ್ ಪ್ರಶಸ್ತಿ ಏನಿದೆ, ಇದರಲ್ಲಿ 458 ಹೆಚ್ಚು ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು. ಈ ಪಾರ್ಟಿಸಿಪೇಟ್ ಮಾಡಿದಂತಹ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವುದು ನಿಜಕ್ಕೂ ಸಂತೋಷಕರವಾದಂತಹ ಒಂದು ವಿಷಯ. ಇವಾಗ ಏನಾಗಿದೆ ಅಂದರೆ, ಗ್ಲೋಬಲ್ ವಿಲೇಜಲ್ಲಿ ನಮ್ಮ ಒಂದು ಎಲ್ಲ ಗ್ಲೋಬಲೈಸೇಷನ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಚಿಮಂಗ್ಲ ಶಾಲೆ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಮಗೆ ಒಂದು ಸದಾವಕಾಶ ಇಂತಹ ಒಂದು ಶಿಕ್ಷಕರ ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು. ಒಟ್ಟಿನಲ್ಲಿ ಶಾಲೆಗಳಿಗೆ ಚಕ್ಕರ್ ಹೊಡೆದು ಚೀಟಿ ವ್ಯವಹಾರ, ಬಡ್ಡಿ ದಂಧೆ, ರಿಯಲ್ ಎಸ್ಟೇಟ್, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವ ಶಿಕ್ಷಕರಿದ್ದಾರೆ. ಇದರ ಮಧ್ಯೆ ಸಮಾಜವನ್ನ ತಿದ್ದಿ ತೀಡಿ ನಾಡು ಕಟ್ಟುವ ಶಿವಕುಮಾರ್ ಅಂತಹ ಶಿಕ್ಷಕರಿರೋದು ಜೊತೆಗೆ ನಾವು ಕೂಡ ಹೆಮ್ಮೆ ಪಡುವಂತಾಗಿದೆ. ಮಲ್ಲಪ್ಪ ಎಂ ಶ್ರೀರಾಮ್, ಪವರ್ ಟಿವಿ, ಚಿಕ್ಕಬಳ್ಳಾಪುರ. ಹೊಸ ವರ್ಷದಲ್ಲಿ ತಾಯಿ ಚಾಮುಂಡಿಯ ದರ್ಶನಕ್ಕೆ ತೆರಳಿದ್ದ ಅಭಿನಯ ಚಕ್ರವರ್ತಿಗಾಗಿ ಅಭಿಮಾನಿಯೊಬ್ಬ ಕಾದುಕುಳ್ತಿದ್ದ. ಮಾಣಿಕ್ಯನೇ ತನ್ನ ಪಾಲಿನ ದೈವ ಅಂತ ಕಾಯ್ತಿದ್ದ ಆ ಡೈಹಾರ್ಡ್ ಫ್ಯಾನ್ಗೆ ಕಿಚ್ಚನ ದರ್ಶನ ಸಿಕ್ತ. ಅಷ್ಟಕ್ಕೂ ಆ ಅಭಿಮಾನಿ